ಕ್ಷೇತ್ರ ಮಟ್ಟದಲ್ಲಿ ರುಡುವಿಡ್ ತಿಗಣೆಗಳ ಸಮೂಹ ಉತ್ಪಾದನೆಯ ಬಗ್ಗೆ ತಿಳಿಯೋಣ. ರಾಷ್ಟ್ರೀಯ ಸಸ್ಯ ಆರೋಗ್ಯ ನಿರ್ವಹಣಾ ಸಂಸ್ಥೆಯು ರುಡುವಿಡ್ ತಿಗಣೆಗಳ ಸಮೂಹ ಉತ್ಪಾದನೆ ಮಾಡುತ್ತಿದ್ದು, ವಿಜ್ಞಾನಿಗಳಿಗೆ, ಕೃಷಿ ವಿಸ್ತರಣಾ ಅಧಿಕಾರಿಗಳಿಗೆ, ವಿದ್ಯಾರ್ಥಿಗಳಿಗೆ ಹಾಗೂ ರೈತರಿಗೆ ಕ್ಷೇತ್ರ ಮಟ್ಟದಲ್ಲಿ ತಲುಪುವ ತರಬೇತಿಗಳನ್ನು ನೀಡುತ್ತಿದೆ. ರೆಡುವಿಡ್ಸ್ ತಿಗಣೆಯು ಕೃಷಿ ಪರಿಸರದಲ್ಲಿನ ಒಂದು ಮುಖ್ಯವಾದ ಪರಭಕ್ಷಕ. ಈ ರೆಡುವಿಡ್ಗಳಲ್ಲಿ ಎರಡು ಜಾತಿ ರೈನಸರಸ್ ಅವುಗಳ ದೇಹದ ದ್ರವವನ್ನು ಹೀರಿ ಬದುಕುತ್ತವೆ. ಒಂದು ರೆಡುವಿ ಬಹುತೇಕ ಸ್ಪೋರಾಪ್ಟರ ಲಾರ್ವಾಗಳನ್ನು ಬೇಟೆಯಾಡುತ್ತದೆ. ಕುತ್ತಿಗೆಯ ಭಾಗದಲ್ಲಿ ರೋಸ್ಟ್ರಮ್ನಿಂದ ಚುಚ್ಚುವ ಮೂಲಕ ದೇಹ ದ್ರವವನ್ನು ಹೀರಿ ಲಾರ್ವಾಗಳನ್ನು ಸಾಯಿಸುತ್ತದೆ. ರೆಡುವಿಡ್ ತಿಗಣೆಗಳ ಸಂಖ್ಯೆಯನ್ನು ಹೆಚ್ಚಿಸುವುದರಿಂದ ಜೈವಿಕ ನಿಯಂತ್ರಣವನ್ನು ಸಾಮೂಹಿಕವಾಗಿ ಉತ್ಪಾದಿಸಬಹುದು. ಇದಕ್ಕಾಗಿ ಮೊದಲು ಪ್ಲಾಸ್ಟಿಕ್ ಟಬ್ ತೆಗೆದುಕೊಂಡು ಅದನ್ನು ಸ್ವಚ್ಛಗೊಳಿಸಬೇಕು. ಈ ಪ್ಲಾಸ್ಟಿಕ್ ಟಬ್ಗಳಲ್ಲಿ 2 ಇಂಚು ಮಣ್ಣನ್ನು ಈ ಪ್ಲಾಸ್ಟಿಕ್ ಟಬ್ಗಳ ಕೆಳಭಾಗದಲ್ಲಿ ನೀರಿನಲ್ಲಿ ಅದ್ದಿರುವ ಹತ್ತಿಯನ್ನು ಪೇಪರ್ ಅನ್ನು ಮಡಚಿ ಈ ರೀತಿಯಲ್ಲಿ ಇಡು. ಪೇಪರ್ ಅಂಚಿನಲ್ಲಿ ರೆಡುವಿಡ್ಗಳು ಮೊಟ್ಟೆಗಳನ್ನು ಇಡುತ್ತವೆ. 10 ರಿಂದ 20 ಕಾರ್ಸರ ಲಾರ್ವಾಗಳನ್ನು ಈ ಟಬ್ಗಳಲ್ಲಿ ಬಿಡುಗಡೆ ಮಾಡುವುದು ಹಾಗೂ 10 ಜೊತೆ ರೆಡುವಿಡ್ಗಳನ್ನು ಬಿಡುಗಡೆ ಮಾಡಿ ಬಟ್ಟೆಯಿಂದ ಮುಚ್ಚಿ ರಬ್ಬರ್ ಬ್ಯಾಂಡ್ನಿಂದ ಭದ್ರಗೊಳಿಸುವುದು. ಹೆಣ್ಣು ರೆಡುವಿಡ್ಗಳು 40 ರಿಂದ 50 ಮೊಟ್ಟೆಗಳನ್ನು ಕಂತುಗಳಲ್ಲಿ ಪೇಪರ್ ಮಧ್ಯಭಾಗದಲ್ಲಿ ಮಡಿಕೆಗಳಲ್ಲಿ ಇಡುತ್ತವೆ. ಮೊಟ್ಟೆಗಳ ಸಮೂಹವಿರುವ ಪೇಪರ್ ಭಾಗವನ್ನು ಕತ್ತರಿಸಿ ಅದನ್ನು ಬೇರೊಂದು ಪ್ಲಾಸ್ಟಿಕ್ ಡಬ್ಬಿಗೆ ವರ್ಗಾಯಿಸುವುದು. ಸುಮಾರು 5 ರಿಂದ 7 ದಿನಗಳ ನಂತರ ಬೆಳೆದ ನಿಂಫ್ಗಳು ಮೊಟ್ಟೆಯಿಂದ ಹೊರಬರುವುದನ್ನು ಗಮನಿಸಬಹುದು. ಈ ರೆಡುವಿಡ್ಗಳು 5 ನಿಂಫಲ್ ಇನ್ಸ್ಟಾರ್ಗಳನ್ನು ಒಂದು ಜೀವನ ಚಕ್ರದಲ್ಲಿ ಹೊಂದಿರುತ್ತದೆ. ಆಗಾಗ್ಗೆ ಮೌಲ್ಟಿಂಗ್ ಹೊಂದಿ ಇವು ಗಾತ್ರವನ್ನು ಕ್ರಮವಾಗಿ ಹೆಚ್ಚಿಸಿಕೊಳ್ಳುತ್ತದೆ. ಇದು
ರೆಡುವಿಡ್ನ ನಾಲ್ಕನೇ ನಿಂಫಲ್ ಹಂತ. ಐದನೇ ನಿಂಫಲ್ ಹಂತವನ್ನು ಇಲ್ಲಿ ನೋಡಬಹುದು. ಹೀಗೆ ವಯಸ್ಕ ಕೀಟ ರೆಕ್ಕೆಗಳನ್ನು ಬೆಳೆಸಿಕೊಳ್ಳುತ್ತದೆ. ಆಹಾರವಾಗಿ ಕಾರ್ಸೆರಾ ಲಾರ್ವಾವನ್ನು ಎಲ್ಲಾ ಹಂತದ ರೆಡುವಿಡ್ ತಿಗಣೆಗಳಿಗೆ ಬಳಸಲಾಗುತ್ತದೆ. ರೆಡುವಿಡ್ ಅಭಿವೃದ್ಧಿ ಹಂತಗಳನ್ನು ಆಧರಿಸಿ ಆಹಾರವಾದ ಕಾರ್ಸೆರಾ ಲಾರ್ವಾಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕು. ಐದನೇ ನಿಂಫಲ್ ಹಂತದ ರೆಡುವಿಡ್ಗೆ ಹೆಚ್ಚಿನ ಸಂಖ್ಯೆಯ ಕಾರ್ಸೆರಾ ಒದಗಿಸುವುದರಿಂದ ಹೆಚ್ಚಿನ ಅಭಿವೃದ್ಧಿಯನ್ನು ನಿರೀಕ್ಷಿಸಬಹುದು. ಈ ರೆಡುವಿಡ್ಗಳು ಕಾರ್ಸೆರಾ ಲಾರ್ವಾಗಳನ್ನು ಹೀರಿ ಬದುಕುತ್ತವೆ. ಹೀಗೆ ಉತ್ಪಾದಿಸಿದ ರೆಡುವಿಡ್ ಗಂಡು ಹಾಗೂ ಹೆಣ್ಣುಗಳನ್ನು ಮುಂದಿನ ಸಮೂಹ ಉತ್ಪಾದನೆಗೆ ಬಳಸಬಹುದು. ಹೀಗೆ ಉತ್ಪಾದಿಸಿದ ರೆಡುವಿಡ್ಗಳನ್ನು ತಾಕಿನಲ್ಲಿ ಬಿಡುಗಡೆಗೊಳಿಸಿದ ನಂತರ ಜೈವಿಕ ನಿಯಂತ್ರಣದಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯಬಹುದು. ಹೆಚ್ಚಿನ ತಾಂತ್ರಿಕ ಮಾಹಿತಿಗಾಗಿ ರಾಷ್ಟ್ರೀಯ ಸಸ್ಯ ಆರೋಗ್ಯ ಸಂಸ್ಥೆ, ರಾಜೇಂದ್ರ ನಗರ, ಹೈದರಾಬಾದ್ ಅನ್ನು ಸಂಪರ್ಕಿಸಿ.